が寺久石を捨てるかべって ಒಂದು ಮೂಡದಲ್ಲಿ 2000 ಅಕ್ಟೋಬರ್ ತಿಂಗಳಲ್ಲೇ ಈ 50-50 ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೊಟ್ಟಿದ್ದಾರೆ ಕೆಲವು, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು, ನನ್ನ ಹೆಂಡತಿದನ್ನ ಇಶ್ಯೂ ಮಾಡಬೇಕು ಅಂತ ಹೊರಟಿದೆ. ಇಟ್ ಇಸ್ ನಾಟ್ ಎಟ್ ಆಲ್ ಎನ್ ಇಶ್ಯೂ, ಎಲ್ಲ ಲೀಗಲ್ ಆಗಿದೆ. ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ, ಬೇರೆಯವರೆಲ್ಲ ಹೇಳಿದ್ದಾರೆ. ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್. ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದೀವ, ಕೇಳಿದೀವಿ ಅಂದ್ರೆ ನೀವು ನೋಡಿದ್ದೀರಾ ನಮ್ಮ ಅರ್ಜಿನ, ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರಾ? ನೋಡಿಲ್ಲ, ಸುಮ್ಮನೆ ನೀವು ಹೇಳ್ತೀರಿ. ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ. ಸಿ, ಲ್ಯಾಂಡ್ ಲೂಸರ್ ಒಂದು ಕೇಸ್, ಒಂದು ಅದು ಬೇರೆ. ಇದು ನಮ್ಮ ಜಮೀನನ್ನ ಇಲ್ಲೀಗಲ್ ಆಗಿ ಟೇಕ್ ಓವರ್ ಮಾಡ್ಕೊಬಿಟ್ಟವ್ರೆ. ಈಗ ನಿನ್ ಜಮೀನ್ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನ್ ಮಾಡ್ತೀಯ ನೀನು? ಕ್ಲೈಮ್ ಮಾಡ್ತೀಯ ಅಲ್ವಾ? ನೀವು ನಿಮ್ ಜಮೀನ್ ಕ್ಲೈಮ್ ಟೇಕ್ ಓವರ್ ಮಾಡ್ಕೊಬಿಟ್ರೆ ಏನ್ ಮಾಡ್ತೀರಿ? ಕ್ಲೈಮ್ ಮಾಡ್ತೀರಿ ಅಲ್ವಾ? ಅದೇ ಆಗಿರೋದು ಇಲ್ಲಿ. ನಮ್ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ. ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು, ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲೀಗಲ್ ಆಗಿ ತಪ್ಪು ಅಂತ ಮೂಡದವರೇ ಒಪ್ಕೊಂಡಿದ್ದಾರೆ. ಮೂಡಾದಲ್ಲಿ ಮೀಟಿಂಗ್ ನಲ್ಲಿ ಒಪ್ಕೊಂಡಿದ್ದಾರೆ. ವೇರಿಸ್ತೀನಿ ಇಶ್ಯೂ ಹೇಳಪ್ಪ ನೀನು. ಅಲ್ಲಲ್ಲ, ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ, ಬಿಕಾಸ್ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿದೆ ಅಂತ ಬಹುತೇಕರು ಅಭಿಪ್ರಾಯಪಟ್ಟಿದ್ದಾರೆ. ಆದ್ರೆ ಆ ನಂತರದಲ್ಲಿ ಕೆಲವೊಂದು ಇಲ್ಲಿಗಲ್ ನಡೆದಿದ್ದಾವೆ, ಇದನ್ನ ಇಟ್ಕೊಂಡು ಅದು ಎಂಕ್ವೈರಿ ಮಾಡಿಸ್ತಾ ಇದೀವ್ರಿ. ಇಬ್ರು ಇಬ್ರು ಐಎಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದೀವಿ. ಅದು ಏನ್ ತನಿಖೆಯಾಗಿ ಏನ್ ರಿಪೋರ್ಟ್ ಬರ್ತದೆ ನೋಡೋಣ. ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ 100-100 ಆಕ್ಷನ್ ತಗತೀವಿ, ನಂಬರ್ ಒನ್. ನಂಬರ್ ಟೂ, ಈಗ ಬಿಜೆಪಿಯವರು ಮಾಡ್ತಾ ಇರತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ, ಎಲ್ಲ ನಮ್ಮ ಮನೆ ಗುತ್ತಿಗೆ ಹಾಕಿದ್ರು, ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ, ಮಾಡಲಿ ಪಾಪ. ನಾವು ಅದಕ್ಕೆ ಅಸೆಂಬ್ಲಿ ಶುರುವಾಗುತ್ತೆ 15ನೇ ತಾರೀಕಿಂದ. ಅದು ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸರ್. ತಿಂಗಳವರೆಗೂ ಆದೇಶ ಆಗಿದೆ ಸರ್, ಕಳೆದ ತಿಂಗಳವರೆಗೂ 50-50 ಬೇರೆ ಬೇರೆ ಆದೇಶಗಳು ಆಗ್ತಲೇ ಇದೆ ಸರ್. ಇಲ್ಲಪ್ಪ, ಅದಕ್ಕೆ ಎನ್ಕ್ವೈರಿ ಮಾಡಿರೋದು ಅವೆಲ್ಲನೂ. ಈಗ ಒಬ್ರು ಮಾತಾಡ್ರಿ, ಅಮಾನತ್ನಲ್ಲಿ ಇಟ್ಟು ತನಿಖೆ ಮಾಡಿಸ್ತಾ ಇದೀವಿ. ಇಬ್ರು ಐಎಎಸ್ ಆಫೀಸರ್ ಕಡೆ ತನಿಖೆ ಮಾಡಿಸ್ತಾ ಇದೀವಿ, ಒಂದು ತಂಡ ರಚನೆ ಮಾಡಿದೀವಿ. ಅವರು ಏನು ವರದಿ ಕೊಡ್ತಾರೆ, ಆ ವರದಿ ಕಾನೂನು ಬಾಹಿರವಾಗಿದ್ರೆ, ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ರೆ 100-100 ಕ್ರಮ ತಗತ್ತೀವಿ. ಜನಪ್ರತಿನಿಧಿ ಬೋರ್ಡ್ ಅನ್ನ ರದ್ದು ಮಾಡಬೇಕು ಅನ್ನೋ ಸಾಕಷ್ಟು ಜನರ ಒಂದು ಒತ್ತಾಯ ಆಗಿದೆ. ಕೂಡದಲ್ಲಿ ಜನಪ್ರತಿನಿಧಿಗಳನ್ನ ಒಳಗೊಂಡಂತಹ ಒಂದು ಬೋರ್ಡ್ ಕಾನೂನು ಮಾಡಬೇಕು ಅಂತ ವಿಚಾರ. ಈಗ ಹಿಂದಿನೇ ಇದು ಚರ್ಚೆಯಾಗಿತ್ತು. ಕುಂಟರಾಮಣ್ಣವರು ಮೆಂಬರ್ ಇದ್ರಲ್ಲ, ಅವರು ರಾಮಣ್ಣ ಅಂತ, ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸಾರಿ, ಮೆಂಬರ್ಗಳನ್ನ ಎಂಎಲ್ಎಗಳಿರ್ಬೇಕಾ ಎಂಎಲ್ಸಿಗಳಿರ್ಬೇಕಾ ಅಂತ. ಸೊ ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.